ಹೊಸ ಹೋಟೆಲ್ ಓಪನ್ ಆಗಿದೆ, 50% ಡಿಸ್ಕೌಂಟ್ ಅಂತೆ ಕಣೆ. ನಾವು ಹೋಟೆಲ್ ಅಲ್ಲಿ ಊಟ ಮಾಡಿದ್ರೆ ತುಂಬಾ ದಿನ ಆಯ್ತಲ್ವೇನೆ? ಹೌದ್ ಕಣೋ, ಅಪ್ಪಯ್ಯನ ಹತ್ರ ಕರ್ಕೊಂಡು ಹೋಗ್ಲಿಕ್ಕೆ ಹೇಳೋಣ ಬಾ. ಏನು ಹೇಳೋ ತಮಣಿ? ಹೌದೇನೋ ತಮಣ್ಣಿ, 50% ಡಿಸ್ಕೌಂಟ್ ಏನೋ? ಹಾಗಾದ್ರೆ ಅಮ್ಮನಿಗೆ ಹೇಳು ಮನೇಲಿ ಅಡುಗೆ ಮಾಡೋದು ಬೇಡ, ಹೋಟೆಲ್ಗೆ ಹೋಗೋಣ ಅಂತ. ಒಳ್ಳೆ ಚಿಕನ್ ಫ್ರೈ ತಿನ್ನೋಣ. ಅಮ್ಮ, ಈ ಹೊಸ ಹೋಟೆಲ್ ಚೆನ್ನಾಗಿದೆ ಅಲ್ವಾ? ಹೋಟೆಲ್ ಚೆನ್ನಾಗಿದ್ರೆ ಅಲ್ಲಿ ದುಡ್ಡು ಚೆನ್ನಾಗಿರುತ್ತೆ ಕಣೋ. ಇಲ್ಲಮ್ಮ, ಇಲ್ಲಿ 50% ಡಿಸ್ಕೌಂಟ್ ಇದೆ. ಸರ್, ಮಿನರಲ್ ವಾಟರ್ ಕೊಡ್ಲಾ ಇಲ್ಲ ರೆಗ್ಯುಲರ್ ವಾಟರ್ ಕೊಡ್ಲಾ? ಮಿನರಲ್ ವಾಟರ್ ಎಷ್ಟು? 50 ರೂಪಾಯಿ ಮೇಡಮ್. ಅಬ್ಬಬ್ಬಬ್ಬಾ, 50 ರೂಪಾಯಿನ ಬರೀ ನೀರಿಗ? ಹಾಗಾದ್ರೆ ರೆಗ್ಯುಲರ್ ನೀರೇ ತಗೋಬಾ. ಹೌದು ಚೆನ್ನಾಗಿದೆ, ಅದನ್ನೇ ಆರ್ಡರ್ ಮಾಡು. ನಾನು ಅದನ್ನೇ ಕಣೆ ಹೇಳಿದ್ದು, ಹಾಗೆ ನನ್ಗೊಂದು ಜ್ಯೂಸ್ ಆರ್ಡರ್ ಮಾಡು. ಜ್ಯೂಸ್ ಯಾಕೆ ರೀ? ಇಲ್ಲ, ಲಿಂಬೆ ಹಣ್ಣು, ಉಪ್ಪು, ಸಕ್ಕರೆ ಎಲ್ಲ ಇದೆ, ನಾನೇ ಜ್ಯೂಸ್ ಮಾಡಿ ಕೊಡ್ತೇನೆ, ಐಸ್ ಬೇಕಾದ್ರೆ ತರ್ಸ್ಕೊಳ್ಳಿ. ಏನೇ ಸುಬ್ಬಿ ನಿಂದು, ಹೋಟೆಲ್ಗೆ ಹೋದ್ರು ಸರಿಯಾಗಿ ತಿನ್ನಕ್ಕೆ ಕುಡಿಯಕ್ಕೆ ಬಿಡಲ್ವಲ್ಲ ನೀನು? ತಮಣಿ, ಇಷ್ಟೊಂದು ಊಟ ಯಾಕೆ ಆರ್ಡರ್ ಮಾಡಿದೆ ನೀನು? ಊಟ ತುಂಬಾ ಚೆನ್ನಾಗಿತ್ತಲ್ವೇನೆ ಸುಬ್ಬಿ? ಇದಕ್ಕಿಂತ ಚೆನ್ನಾಗಿ ನಾನೇ ಮನೇಲಿ ಮಾಡ್ತಿಲ್ವೇನ್ರಿ? ಹೌದೌದು ಮಾಡ್ತೀಯ ಬಿಡು. ಬಿಲ್ ಎಷ್ಟಾಯ್ತು ಅಣ್ಣ? ಬಿಲ್ ಬರೀ 2000 ಸರ್, ಮತ್ತೇನ್ ತರಲ ಸರ್? ಬೇಡ ಬೇಡ, ಬೇರೇನ್ ಬೇಡ. ಹಾಗಾದ್ರೆ 50% ಡಿಸ್ಕೌಂಟ್ ಅಂದ್ರೆ 1000 ಕೊಡ್ಬೇಕಲ್ವಾ? ಸಾರಿ ಸರ್, ಡಿಸ್ಕೌಂಟ್ ನಿನ್ನೆ ತನಕನೇ ಇತ್ತು ಸರ್. ಏನೋ ತಮ್ಮಣ್ಣಿ, ಡೇಟ್ ನೋಡ್ಲಿಲ್ವೇನ ನೀನು? ಇಲ್ಲ ಅಮ್ಮ, ನಾ ಡೇಟ್ ನೋಡ್ಲಿಲ್ಲ ಅಮ್ಮ. ಏ ಸುಬ್ಬಿ, ನನ್ನ ಹತ್ರ 1,500 ಇದೆ ಕಣೆ, ನಿನ್ನ ಹತ್ರ 500 ಇದೆಯಾ? ಇಲ್ಲ ರೀ, ನಾ ಪರ್ಸೇ ತರ್ಲಿಲ್ಲ ಇವತ್ತು, ನನ್ನ ಹತ್ರ 1 ಪೈಸಾನೂ ಇಲ್ಲ ರೀ. ಸುಬ್ಬಿ, ಈಗೇನೆ ಮಾಡೋದು? ವೇಟರ್ ಅಣ್ಣ, 500 ರೂಪಾಯಿ ನಾಳೆ ಕೊಟ್ರೆ ಆಗಲ್ವಾ? ಆಗಲ್ಲ ಆಗಲ್ಲ ಮೇಡಮ್, ನೀವಿಲ್ಲಿ ಯಾರನ್ನಾದ್ರೂ ಬಿಟ್ಟು ಹೋಗಿ ತಗೊಂಡ್ ಬರ್ಬಹುದು. ಏ ತಮ್ಮಣ್ಣಿ, ಇದೆಲ್ಲ ಆಗಿದ್ದು ನಿನ್ನೊಳಗೆ ಕಣ. ಅಪ್ಪಯ್ಯ ಮನೆಗೆ ಹೋಗಿ ದುಡ್ಡು ತರೋ ತನಕ ನೀನೇ ಇಲ್ಲಿರು. ಅಲ್ಬೇಡ ತಮ್ಮಣ್ಣಿ, ಅಪ್ಪ ಬೇಗ ದುಡ್ಡು ತಕೊಂಡ್ ಬರ್ತಾರೆ. ನಾವು ತಮಾಷೆಗೆ ನಮ್ಮ ತಮ್ಮಣ್ಣಿನ ಅಲ್ಲಿ ಬಿಟ್ಟು ಬಂದ್ವಿ ಅಂತ, ನೀವು ಹಾಗೆ ಮಾಡಬೇಡಿ. ನೀವು ನಮ್ಮೆಲ್ಲ ವಿಡಿಯೋ ನೋಡಿ ಪ್ರೋತ್ಸಾಹ ನೀಡ್ತೀರಿ, ಹಾಗೆ ಸಬ್ಸ್ಕ್ರೈಬ್